ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಲ್ಲಿ ಸರ್ವರ್ ಇಲ್ಲದೆ 15 ದಿನಗಳಿಂದ ಅಲೆದಾಡುತ್ತಿರುವ ಗ್ರಾಹಕರು. ಹೌದು, ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ 15 ದಿನಗಳಿಂದ ಬ್ಯಾಂಕಿನಿಂದ ಹಣ ಪಡೆಯಲು ಅಲೆದಾಡುತ್ತಿರುವ ಗ್ರಾಹಕರು. ಇದು ಯಾಕೆ ಅಂತೀರಾ? ಈ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಲ್ಲಿ ಕಳೆದ 15 ದಿನಗಳಿಂದ ಸರ್ವರ್ ಇಲ್ಲ ಅಂತ ಕೇಳಿ ಬೇಸರವಾಗಿದೆ ಎಂದು ಗ್ರಾಹಕರು ತಮ್ಮ ಅಳಲನ್ನ ತೋಡಿಕೊಂಡರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಬೇಗ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಬ್ಯಾಂಕಿನ ಗ್ರಾಹಕರಾದ ಶ್ಯಾಮ್ ಜೋಶಿ ಅವರು ಹೇಳಿದರು. ಅಂದಾಜು 18 ಗ್ರಾಮಗಳ ಜನರು ಈ ಬ್ಯಾಂಕಿಗೆ ಗ್ರಾಹಕರಿದ್ದಾರೆ. ಈ ಬ್ಯಾಂಕಿನಲ್ಲಿ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ 2 ದಿನಗಳ ಮುಂಚೆಯೇ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗುತ್ತದೆ. ಆದ್ದರಿಂದ ಈ ಗ್ರಾಮದಲ್ಲಿ ಇನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ಬೇಕು ಅಂತ ಇಲ್ಲಿನ ಗ್ರಾಹಕರು ನಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಏನೀಗ ನಿಮ್ಮ ಬ್ಯಾಂಕ್ದಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ? ಈಗ ನಮ್ಮ ದಡ್ಡಿ ಗ್ರಾಮದೊಳಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಒಂದಾಗಿರೋದ್ರಿಂದ ಈ ಬ್ಯಾಂಕಿನೊಳಗೆ BSNL ಸರ್ವೇಯರ್ ಇದ್ದು ಅದೀಗ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಈಗ ಕಮ್ಮಿ ಸರಿಯಾಗಿ ನೋಡಬೇಕಂದ್ರೆ ಒಂದು 15 ದಿವಸ ಆಯಿತು ಸರ್ವರ್ ಇಲ್ಲ ಅಂಥೇಳಿ, ನೆಟ್ವರ್ಕ್ ಇಲ್ಲ ಅಂತೇಳಿ ಬಂದ್ ಮಾಡಿದ್ದಾರೆ. ಇದರಿಂದ ಬ್ಯಾಂಕ್ ಗ್ರಾಹಕರಿಗೆ ಬಹಳ ಅನಾನುಕೂಲತೆ ಆಗಿದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು BSNL ಅಧಿಕಾರಿಗಳು ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗುವ ಹಾಗೆ ಜನರಿಗೆ ಗ್ರಾಹಕರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಒಂದು ಮಾರ್ಗವನ್ನು ಇಲ್ಲಿ ಎಲ್ಲರೂ ಜನರಿಗೆ ಮಾಡಿಕೊಡ್ಬೇಕು ಅಂತ ನನ್ನೊಂದು ಕಳಕಳಿ ವಿನಂತಿಯಾಗಿದೆ. ಹಾಗೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಇದು ರಾಷ್ಟ್ರೀಕೃತ ಬ್ಯಾಂಕ್ ಒಂದೇ ಆಗಿರೋದ್ರಿಂದ ಸುತ್ತಮುತ್ತಲಿನ ಹಳ್ಳಿಯ ಜನ ಈ ಬ್ಯಾಂಕನ್ನು ಅವಲಂಬನೆ ಮಾಡಿರೋದ್ರಿಂದ ಜನರಿಗೆ ಬಹಳ ಅನಾನುಕೂಲ ಆಗಿದೆ. ಈ ಅನಾನುಕೂಲತೆಯನ್ನು ದೂರ ಮಾಡಬೇಕಾದ್ರೆ BSNL ಅವರು ತಮ್ಮ ನೆಟ್ವರ್ಕನ್ನು ಇಲ್ಲಿ ಸರಿ ಮಾಡಬೇಕು ಮತ್ತು ಬ್ಯಾಂಕಿನ ಸಿಬ್ಬಂದಿಗೂ ಕೂಡ ಇದರಿಂದ ತೊಂದರೆಯಾಗಿದೆ ಮತ್ತು ಹಾಗೆಯೇ ಈ ನಮ್ಮ ಸುತ್ತಮುತ್ತಲಿನ ಗ್ರಾಹಕರಿಗೂ ಕೂಡ ಒಂದು ರೀತಿಯ ಅನಾನುಕೂಲತೆ ಬಹಳ ಆಗಿದೆ. ಈಗ 15 ದಿವಸ ಆಯಿತು ನೆಟ್ವರ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹಾಗೆ ತಿರುಗಿ ತಿರುಗಿ ಮನೆಗೆ ಹೋಗ್ತಾ ಇದ್ದಾರೆ. ಯಾವುದು ಕೆಲಸ ಬ್ಯಾಂಕ್ ಕೆಲಸ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೋಬೇಕು. ಹಾಗೆಯೇ ಈ ನಮ್ಮ ದಡ್ಡಿ ಗ್ರಾಮದಲ್ಲಿ ಇನ್ನೊಂದು ರಾಷ್ಟ್ರೀಕೃತ ಬ್ಯಾಂಕವನ್ನು ಮಾಡಬೇಕಂತ ನನ್ನದೊಂದು ಕಳಕಳಿ ವಿನಂತಿ ಇದೆ. ಧನ್ಯವಾದ. ಶ್ಯಾಮ್ ಜೋಶಿ ಅಂತ, ನಾನು ದಡ್ಡಿ ಗ್ರಾಮದ ನಿವಾಸಿಯಾಗಿರ್ತೀನಿ. ಕಲಪ ಪಾಮ್ ನಾಯ್ಕ್ ಇಸ್ 19 ಟಿವಿ ಹುಕ್ಕೇರಿ.